ಎಲ್ಲ ನನ್ನ ಎಂ ಡಿ ಆರ್ ಎಸ್ ಪ್ರಾಂಶುಪಾಲರೇ, ಶಿರಟ್ಟಿಮಠ ಸಾಹೇಬ್ರೆ, ಸಹೋದರಿ ಪ್ರೀತಿ ಮೇಡಮ್ ಅವರೇ ಮತ್ತು ಎಲ್ಲ ಎಂ ಡಿ ಆರ್ ಎಸ್ ಬೋಧಕ ವೃಂದವೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ದೇವರುಗಳು, ಇವತ್ತು ನನ್ನ ಸೆಷನ್ ಇರೋದು ಎನ್ ಟಿ ಎಸ್ ಸಿ ಓರಿಯೆಂಟೇಷನ್ ಸೆಷನ್ನು. ಎನ್ ಟಿ ಎಸ್ ಸಿ ಓರಿಯೆಂಟೇಷನ್, ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್. ಇದರ ಉದ್ದೇಶ ಪ್ರತಿಭಾವಂತ 10ನೇ ತರಗತಿ ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥದ್ದು, ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ ಅನ್ಕೋತೇನೆ, ಯಾಕಂದರೆ ನಮ್ಮ ಮಕ್ಕಳನ್ನು ಕೂಡ ಕನ್ನಡ ಮೀಡಿಯಮ್ದಿಂದನೇ ಬಂದಿರ್ತಾರೆ 5ನೇ ವರ್ಗದವರಿಗೆ, ಅವ್ರಿಗೆ ತಿಳಿತದೆ ಅಂಥೇಳಿ ಅರ್ಥ ಮಾಡ್ಕೊಂಡು ಹೇಳ್ತಿದ್ದೀನಿ. ಓಕೆ, ಎಸ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇದು ಎರಡು ಹಂತದಲ್ಲಿ ನಡೀತದೆ. ಮೊದಲನೇದ್ದು ರಾಜ್ಯ ಹಂತ, ಫಸ್ಟ್ ಫೇಸ್ ರಾಜ್ಯ ಹಂತ, ಸ್ಟೇಟ್ ಲೆವೆಲ್. ಇದು ಸ್ಟೇಟ್ ಲೆವೆಲ್, ರಾಜ್ಯ ಹಂತ ಸ್ಟೇಟ್ ಲೆವೆಲ್ದಲ್ಲಿ ಎಕ್ಸಾಮ್ ನಡೆಸಲಿಕ್ಕೆ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ಸಂಯುಕ್ತ ಆಸರೆ ಅಂಡರ್ ದ ಗೈಡೆನ್ಸ್ ಆಫ್ ಎನ್ ಸಿ ಇ ಆರ್ ಟಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರೈನಿಂಗ್, ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಹೌದಾ, ಅದರ ಜೊತೆಗೆ KSEB, ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡು, ಜೊತೆಗೆ KSQAAC, ಕರ್ನಾಟಕ ಸ್ಟೇಟ್ ಕ್ವಾಲಿಟಿ ಅಸೆಸ್ಮೆಂಟ್ ಅಕ್ರೆಡೇಷನ್ ಕೌನ್ಸಿಲ್ ಅಂತೇಳಿ, ಇವರು ಮೂರು ಸಂಸ್ಥೆಯ ಸಂಯೋಗದೊಂದಿಗೆ ಸ್ಟೇಟ್ ಲೆವೆಲ್ದಲ್ಲಿ ಫಸ್ಟ್ ಫೇಸ್ದಲ್ಲಿ ಎನ್ ಟಿ ಎಸ್ ಸಿ ಎಕ್ಸಾಮಿನೇಷನ್ ನಡೀತದೆ. ಏನಿರ್ತದೆ ಎಕ್ಸಾಮಿನೇಷನ್ನು, ಈಗ ಅದಕ್ಕಿಂತ ಮುಂಚೆ 9th November 9/11/2020 ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಅರ್ಜಿ ಹಾಕಲು ಆನ್ಲೈನ್ನಲ್ಲಿ ಆಹ್ವಾನಿಸಲಾಗಿದೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಇನ್ ದ ಆನ್ಲೈನ್ ಮೋಡ್ ಬೈ 9th November 2020, ಅಪ್ ಟು ಲಾಸ್ಟ್ ಡೇಟ್ ಯಾವಾಗ 30th November 2020. ಅಪ್ಲಿಕೇಶನ್ ಫೀಸ್ ಫಾರ್ ದ ಜನರಲ್ ಕ್ಯಾಂಡಿಡೇಟ್ಸ್, ಜನರಲ್ ಮೆರಿಟ್ ಆ್ಯಂಡ್ ಓ ಬಿ ಸಿ ಕ್ಯಾಂಡಿಡೇಟ್ಸ್ 75 rupees ಅಪ್ಲಿಕೇಶನ್ ಫೀ ಇದೆ. ಅಪ್ಲಿಕೇಶನ್ ಫೀ ಅಲ್ಲ, ಎಕ್ಸಾಮ್ ಫೀ, ಪರೀಕ್ಷಾ ಶುಲ್ಕ, ಅಪ್ಲಿಕೇಶನ್ ಫೀ ಇಲ್ಲ, ಪರೀಕ್ಷಾ ಶುಲ್ಕ. ಅದರ್ ಕ್ಯಾಂಡಿಡೇಟ್ಸ್ ಮೇ ಬಿ 35 rupees ಆರ್ 50 rupees, ಇಷ್ಟಿರ್ತದೆ ಎಸ್ ಸಿ ಎಸ್ ಟಿಗೆ ಮಾತ್ರ. ಬಾಕಿ ಓ ಬಿ ಸಿ ಆ್ಯಂಡ್ ಜನರಲ್ ಮೆರಿಟ್ 75 rupees ಇದೆ. ಏನನ್ನು ಅಪ್ಲಿಕೇಶನ್ ಹಾಕೋರು ನೀವೇ ಆಗಿರ್ತೀರಿ, ಯಾಕಂದರೆ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಕ್ಯಾಂಡಿಡೇಟು ಸೈಬರ್ ಸೆಂಟ್ರಿಗೆ ಹೋಗಿ, ಎಸ್ ಎಸ್ ಎಲ್ ಸಿ ಮಗು, 10th standard ಮಗು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ಸ್ಕೂಲ್ದ ಒಂದು ಬೋರ್ಡ್ ಇದೆ, ನೀವು ಯಾವಾಗ ಎಸ್ ಎಸ್ ಎಲ್ ಸಿ ನಾಮಿನಲ್ ರೋಲ್ ಮಾಡಬೇಕಾದ್ರೆ KSEB ವೆಬ್ಸೈಟ್ಗೆ ಹೋಗಿ ಎಸ್ ಎಲ್ ಸಿ ನಾಮಿನಲ್ ರೋಲ್ ಯಾವ ರೀತಿ ಜನ್ರೇಟ್ ಮಾಡ್ಕೋತೀರೋ, ಅಲ್ಲೇ ಒಂದು ನಿಮಗೆ ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ರಿಗೆ, ಆ ಯೂಸರ್ ನೇಮು ಪಾಸ್ವರ್ಡು ಬಳಸಿ ನೀವು KSEB ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲೇ ಎನ್ ಟಿ ಎಸ್ ಸಿ ಮತ್ತು NMMS ಎರಡು ಎಕ್ಸಾಮಿನೇಷನ್ಗೆ ಆಪ್ಷನ್ ಇದೆ. ನೀವು ಎನ್ ಟಿ ಎಸ್ ಸಿ ಎಕ್ಸಾಮಿನೇಷನ್ ಆಪ್ಷನ್ಗೆ ಹೋದರೆ ಅಪ್ಲಿಕೇಶನ್ ಬರ್ತದೆ, ಆಮೇಲೆ ಎಡಿಟ್ ಅಪ್ಲಿಕೇಶನ್ ಬರ್ತದೆ. ನೀವು ಮೊದಲು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಆ ನಂತರ ಬೇಕಿದ್ರೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಪ್ಲಿಕೇಶನ್ದಲ್ಲಿ ಮಗುವಿನಿಂದ ತಗೊಳ್ತಕ್ಕಂಥ ಮಾಹಿತಿ, ವಿಶೇಷವಾದಂಥ ಮಾಹಿತಿ ಏನು ಅಂತಂದರೆ, ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗ್ತದೆ, ಅದನ್ನು ಮಾಹಿತಿ ತೊಗೋಬೇಕಾಗ್ತದೆ. ಮಗುವಿಗೆ ಎಷ್ಟು ಜನ ಸಹೋದರರು, ಮಗುವಿಗೆ ಎಷ್ಟು ಜನ ಸಹೋದರಿಯರು, ಮಗುವಿಗೆ ಮಗು ತನ್ನ ತಂದೆ ತಾಯಿಗೆ ಎಷ್ಟನೇ ಮಗು, 1ನೇ ಮಗುನೂ ಆತ, 2ನೇ ಮಗುನೂ ಆತ, 3ನೇ ಮಗುನೂ, ಈ ವಿಶೇಷವಾದಂಥ ಮಾಹಿತಿ, ಜೊತೆಗೆ ತಂದೆಯ ಎಜುಕೇಷನ್ ಎಷ್ಟಾಗಿದೆ, ಏನು ಕೆಲಸ ಮಾಡ್ತಾರೆ, ತಾಯಿಯ ಎಜುಕೇಷನ್ ಎಷ್ಟಾಗಿದೆ,
ಏನು ಕೆಲಸ ಮಾಡ್ತಾರೆ ಅಂತಕ್ಕಂತ ಮಾಹಿತಿಯ ಜೊತೆಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ ಫೋಟೋ ಬೇಕಾಗ್ತದೆ ಬ್ಯಾಂಕ್ ಅಕೌಂಟ್ ಬೇಕಾಗ್ತದೆ ಮಗುವಿನ ತಂದೆ ಶಿಕ್ಷಣ ಮಗುವಿನ ತಾಯಿ ಶಿಕ್ಷಣ ಮಗುವಿನ ತಂದೆಯ ಉದ್ಯೋಗ ಮಗುವಿನ ತಾಯಿಯ ಉದ್ಯೋಗ ಮಗುವಿನ ಪಾಲಕರ ಮೊಬೈಲ್ ನಂಬರ್ ಇಷ್ಟು ಬಹಳ ಮುಖ್ಯವಾದಂಥ ಮಾಹಿತಿ ತಗೊಂಡು ಮಗುವಿನ ಸಿಗ್ನೇಚರ್ ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಸ್ಟ್ರೆಂಗ್ತು 60 to 90 KB ಇರ್ತದೆ ಸಿಗ್ನೇಚರ್ ಸ್ಟ್ರೆಂಗ್ತು 20 to 50 KB ಇರ್ತದೆ ಅಷ್ಟು ಕೆ ಬಿ ಒಳಗೆ JPEG ಅಂತ ಶಾರ್ಟ್ಕಟ್ನಾಗ ಕರಿತೀವಿ ನಾವು JPEG ಶಾರ್ಟ್ಕಟ್ನಾಗ JPEG ಫಾರ್ಮ್ಯಾಟ್ನಾಗ ಪಿಕ್ಚರ್ ಫಾರ್ಮ್ಯಾಟ್ ಇರ್ತಾವಲ್ಲ ಅದೇ ಸೇಮ್ ಫಾರ್ಮ್ಯಾಟ್ನಾಗ ನೀವು ಅವನ್ನೆಡ ಎಲ್ಲ ಸಬ್ಮಿಟ್ ಮಾಡಿದ ನಂತರ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಪರೀಕ್ಷೆ ಇರೋದು ಜನವರಿ 24, 2021 ಜನವರಿ 24 ತಾರೀಕು ಸಂಡೇ ಎಕ್ಸಾಮ್ ಇರ್ತದೆ ಎರಡು ಎಕ್ಸಾಮ್ ಇರ್ತವೆ ಯಾವ್ಯಾವ ಎಕ್ಸಾಮ್ ಮೋಡ್ ಆಫ್ ಎಕ್ಸಾಮಿನೇಷನ್ ಹೆಂಗಿರ್ತದೆ ಲೆಟ್ ಮೀ ಸಿ ಎರಡು ಸೆಷನ್ ಇರ್ತವೆ ಎಕ್ಸಾಮಿನೇಷನಲ್ಲಿ ಎರಡು ಸೆಷನ್ನು ಒಂದು ಮಾರ್ನಿಂಗ್ ಸೆಷನ್ನು ಇನ್ನೊಂದು ಆಫ್ಟರ್ನೂನ್ ಸೆಷನ್ನು ಮಾರ್ನಿಂಗ್ ಸೆಷನ್ನಲ್ಲಿ ಜಿಮ್ಯಾಟ್ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ 100 questions 100 MCQs 100 MCQs 100 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ 100 MCQs 100 marks 100 marks 100 marks 120 minutes ಅಂದರೆ 2 hours 120 minutes ಬೆಳಗ್ಗೆ 10 to 12 10 AM to 12 PM ಸಂಡೇ ಇದು ಸಂಡೇ ಇದೆ 24 ತಾರೀಕು ಸಂಡೇ ಎಮ್ ಸಿ ಕ್ಯೂ ಇರ್ತಕ್ಕಂಥದ್ದು 100 MCQ ಇರ್ತಕ್ಕಂಥದ್ದು ಒಂದು ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಬರೀಬೇಕು ಅದ್ರ ಸಿಲೆಬಸ್ ಕೊಡ್ತೇನೆ ಸಿಲೆಬಸ್ ಹೇಳ್ತೇನೆ ಜಿಮ್ಯಾಟಲ್ಲಿ ಏನೇನು ಸಿಲೆಬಸ್ ಇರ್ತದೆ ಹೇಳ್ತೇನೆ ಇದು ಒಂದು ಪೇಪರು ನೋ ನೆಗೆಟಿವ್ ಮಾರ್ಕಿಂಗ್ಸ್ ಯಾವುದು ಇರೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಯಾವುದು ಇರೋದಿಲ್ಲ ಮೊದಲನೇ ಸೆಷನ್ದಲ್ಲಿರ್ತಕ್ಕಂಥ ಪೇಪರ್ ಇದು 100 MCQ ಇರ್ತದೆ 100 marks ಇರ್ತದೆ 120 minutes ಇರ್ತದೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ 12 ಗಂಟೆಗೆ ಕ್ಲೋಸ್ ಆಗ್ತದೆ ಮೊದಲನೇ ಸೆಷನ್ನು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಜಿಮ್ಯಾಟಿಗೆ ಸಂಬಂಧಪಟ್ಟಂತಕ್ಕಂಥದ್ದು ಇನ್ನು ಸ್ಯಾಟ್ ಅಂತ ಒಂದು ಬರ್ತದೆ ಸ್ಯಾಟ್ ಅಂದರೆ ಸ್ಕುಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ವ್ಯಾಸಂಗಿಕ ಅಭಿಕ್ಷಮತಾ ಪರೀಕ್ಷೆ ಅಲ್ಲೂ 100 MCQ ಇರ್ತವೆ ಅಲ್ಲೂ 100 marks ಇರ್ತದೆ ಅಲ್ಲೂ 120 minutes ಟೈಮ್ ಇರ್ತದೆ ಆದರೆ ಸ್ಟಾರ್ಟ್ ಆಗೋದು 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಆಫ್ಟರ್ನೂನ್ ಸೆಷನ್ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ 4 ಗಂಟೆಗೆ ಕ್ಲೋಸ್ ಆಗ್ತದೆ 120 minutes 4 ಗಂಟೆ ಹೌದಾ ಅಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಯಾವುವು ಇರುವುದಿಲ್ಲ ಎಲ್ಲಿ ಸ್ಯಾಟಲ್ಲಿ ಕೂಡ ಹಾಗಾದರೆ ಸ್ಯಾಟ್ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟಲ್ಲಿ ಏನು ಬರ್ತದೆ ಇದು ಪಕ್ಕ ಗೊತ್ತಿಟ್ಕೊಳ್ಳಿ 100 MCQ ಇರ್ತವೆ 100 marks ಇರ್ತದೆ 120 minutes ಇರ್ತದೆ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ 4 ಗಂಟೆಗೆ ಕ್ಲೋಸ್ ಆಗ್ತದೆ ನೋ ನೆಗೆಟಿವ್ ಮಾರ್ಕಿಂಗ್ ಏನು ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡಲ್ಲಿ ಏನಿರ್ತದೆ 100 marks ಹೆಂಗಿರ್ತದೆ ಅದ್ರ ಸಿಲೆಬಸ್ ಏನು 40 marks for science general science chemistry physics biology 40 marks social studies 20 marks maths ಹೌದು ಸರಿ 40 for science
44 social science, 24 mathematics, including arithmetic, algebra and geometry. Illi physics, chemistry, biology. Illi history, geography, political science, economics, sociology, business studies. ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿದ್ದು ಸೋಷಿಯಲ್ ಸ್ಟಡೀಸ್. ಹೌದಾ? ಮ್ಯಾಥಮೆಟಿಕ್ಸ್ ಒಳಗೆ ಆರ್ಥಮೆಟಿಕ್ಕು, ಅಲ್ಜಿಬ್ರಾ ಮತ್ತು ಜಾಮೆಟ್ರಿ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಷ್ಟು ಸ್ಕೂಲಾಸ್ಟಿಕ್ ಆಪ್ಟಿಟ್ಯೂಡ್ ಇರ್ತದೆ. ಇದು CBSE ಸ್ಟೇಟ್ ಸಿಲೆಬಸ್ಸು ಪ್ಲಸ್ ICSE. ಹೌದಾ? ಈಗ ನಮ್ಮದು NCERT ಸಿಲೆಬಸ್ ಬಂದ ಮೇಲೆ CBSE ಮತ್ತು ಸ್ಟೇಟ್ ಎರಡೂ ಒಂದೇ ಆಗಿದ್ದಾವೆ. CBSEಗೆ ಯಾವ್ಯಾವ ಟಾಪಿಕ್ಸ್ ಇದ್ದಾವೆಯೋ ಅದೇ ಟಾಪಿಕ್ಸು ಸ್ಟೇಟ್ ಸಿಲೆಬಸ್ಸಲ್ಲೂ ಇದೆ. ಮೊದಲು ಏನಿರ್ತಿತ್ತು, NCERT ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಕರ್ನಾಟಕ ಸ್ಟೇಟ್ NCERT ಸಿಲೆಬಸ್ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ CBSE ಸಿಲೆಬಸ್ ಬೇರೆ ಇರ್ತಿತ್ತು, ಸ್ಟೇಟ್ ಬೇರೆ ಇರ್ತಿತ್ತು. ಆಫ್ಟರ್ ಅಡಾಪ್ಟಿಂಗ್ ದಿ NCERT ಸಿಲೆಬಸ್, ಸ್ಟೇಟ್ ಆ್ಯಂಡ್ CBSE ಸಿಲೆಬಸ್ ವಿಲ್ ಬಿ ಸೇಮ್. ನಾವು ಈಗ CBSE ಮತ್ತು ಸ್ಟೇಟ್ ಬೋರ್ಡಿನ ಸಿಲೆಬಸ್ಸು ಒಂದೇ ಆಗಿರ್ತದೆ. ಡೋಂಟ್ ವರಿ ಅಬೌಟ್ ದಿಸ್. ICSE ಸಿಲೆಬಸ್ ಏನಿರ್ತದೆ ಸೈನ್ಸ್ ಅಂತಕ್ಕಂಥದ್ದು ಕೊಡ್ತೇನೆ ನಾನು. ಸೋಷಿಯಲ್ ಸೈನ್ಸ್ ಸೆಷನ್ ಮಾಡೋರು ಸೋಷಿಯಲ್ ಸೈನ್ಸ್ ಅಂತ ಹೇಳ್ತಾರೆ. ನಾನು ಸೈನ್ಸ್ ICSE ಸಿಲೆಬಸ್ ಸ್ಟೇಟದ್ದು ಗೊತ್ತಿರುತ್ತೆ ನಿಮಗೆ, ಸ್ಟೇಟದ ಮಕ್ಕಳಿಗೂ ಗೊತ್ತಿದೆ ಸಿಲೆಬಸ್ ಏನಿದೆ ಅಂಥೇಳಿ, ಅದೇ CBSEಗೂ ಇರ್ತದೆ. ನಾನು ICSE ಸಿಲೆಬಸ್ ಏನಿರ್ತದೆ ಅನ್ನೋದು ಕೊಡ್ತೇನೆ ಈ ಸೆಷನ್ದಲ್ಲಿ ಕೊಡ್ತೇನೆ. ಓಕೆ, ದೆನ್ ಇಷ್ಟಾಯಿತು. ಹಂಗಾದರೆ ಸೆಲೆಕ್ಷನ್ ಪ್ರೊಸೀಜರ್ ಏನಿರ್ತದೆ, ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ, ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರ್ತದೆ? ಟಾಪ್ ರ್ಯಾಂಕಿಂಗ್ ತಗೊಳ್ತಾರೆ, ಜೊತೆಗೆ ಕ್ಯಾಟಗರಿ ರೋಲ್ ಆ್ಯಂಡ್ ರೋಸ್ಟರ್ ಫಾಲೋ ಆಗ್ತದೆ. ರೋಸ್ಟರು ರ್ಯಾಂಕು ಮತ್ತು ಮೀಸಲಾತಿ, SCಗಿಷ್ಟು, ST ಗಿಷ್ಟು, ಕ್ಯಾಟಗರಿ 1ಗಿಷ್ಟು, 2A ಗಿಷ್ಟು, 2B ಗಿಷ್ಟು, 3A ಗಿಷ್ಟು, 3B ಗಿಷ್ಟು. ಹೌದಾ? ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ಗಿಷ್ಟು. ಹೌದಾ? ಅವರೆಲ್ಲರೂ ಮೀಸಲಾತಿ ತಗೊಂಡು ಟಾಪ್ ರ್ಯಾಂಕ್ದಿಂದ ಆಯ್ಕೆ ಮಾಡ್ಕೊಳ್ತಾರೆ. ಒಟ್ಟು ಕರ್ನಾಟಕದಿಂದ 2000 ವಿದ್ಯಾರ್ಥಿಗಳು, 2000 ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿ ಸೆಕೆಂಡ್ ಲೆವೆಲ್ಗೆ ಹೋಗ್ತಾರೆ. ಸೆಕೆಂಡ್ ಫೇಸ್ಗೆ ಹೋಗ್ತಾರೆ. ಸೆಕೆಂಡ್ ಫೇಸ್ ಅಂದರೆ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಫೇಸ್ದಾಗ ಕ್ವಾಲಿಫೈ ಆದಮೇಲೆ ಸ್ಕಾಲರ್ಶಿಪ್ ಸಿಗೋದು. ಸೆಕೆಂಡ್ ಫೇಸಲ್ಲಿ ಸೇಮ್ ಎಕ್ಸಾಮಿನೇಷನ್, ಒಂದು GMAT ಇರ್ತದೆ, 100 MCQs, 100 marks, 120 minutes. ಒಂದು SAT ಇರ್ತದೆ, 100 MCQs, 100 marks, 120 minutes. ಸೆಕೆಂಡ್ ಲೆವೆಲಲ್ಲೂ ಅದೇ ಎಕ್ಸಾಮಿನೇಷನ್ನು, ಅದೇ ಸಿಲೆಬಸ್ಸು, ಸ್ಟೇಟು, CBSE ಪ್ಲಸ್ ICSE, ಅದೇ ಸೇಮ್ ಸಿಲೆಬಸ್ಸು. ಅದು ಪರೀಕ್ಷೆ ಪ್ರತಿ ವರ್ಷ ಮೇದಲ್ಲಿ ನಡೆಸ್ತಿದ್ರು. ಪ್ರತಿ ವರ್ಷ ಈ NTSE ಎಕ್ಸಾಮಿನೇಷನ್ನು ನವಂಬರ್ ಮಂತಲ್ಲಿ ನಡೀತಿದ್ದು ಪ್ರತಿ ವರ್ಷ. ಈ ಸಲ ಜನವರಿಗೆ ಹೋಗಿದೆ. ಪ್ರತಿ ವರ್ಷ ಸೆಕೆಂಡ್ ಫೇಸ್ ಎಕ್ಸಾಮಿನೇಷನ್ನು ನ್ಯಾಷನಲ್ ಲೆವೆಲ್ದು ಮೇದಲ್ಲಿ ನಡೀತಿತ್ತು. ಈ ಸಲ ಸ್ವಲ್ಪ ಲೇಟ್ ಆಗ್ಬೋದು, ಬೇಕಾದರೆ ಅದೇ ಡೇಟಿಗೆ ನಡೆಸಿದ್ರು ನಡೆಸ್ಬೋದು. ಓಕೆ, ನೋ ಪ್ರಾಬ್ಲಮ್. 2000 ಜನ ಸ್ಟೇಟಿಂದ ನ್ಯಾಷನಲ್ ಲೆವೆಲ್ಗೆ ಕ್ವಾಲಿಫೈ ಆಗ್ತಾರೆ. ಇದನ್ನು ಪಾಸ್ ಆದರೆ ಕಡ್ಡಾಯವಾಗಿ ಸ್ಕಾಲರ್ಶಿಪ್ ಸಿಗಲೇಬೇಕು ಅಂತೇಳಿ ಏನಿಲ್ಲ. ಸ್ಟೇಟ್ ಲೆವೆಲಲ್ಲಿ ಪಾಸ್ ಆದರೆ ಕಡ್ಡಾಯವಾಗಿ ಸ್ಕಾಲರ್ಶಿಪ್ ಸಿಗುವಂಥ ಒಂದು ಅವಕಾಶ ಏನು ನಿಯಮ ಇಲ್ಲ. ಆದರೆ ರಾಜ್ಯ ಸರ್ಕಾರ ಡಿಪೆಂಡ್ ಅಪಾನ್ ಫಂಡಿಂಗ್ಸ್, ಅನುದಾನದ ಲಭ್ಯತೆ ನೋಡಿಕೊಂಡು SWF ಸ್ಟೂಡೆಂಟ್ ವೆಲ್ಫೇರ್ ಫಂಡ್ಸ್ದಿಂದ 2000 ರೂಪಾಯಿ ಫಾರ್ ದ ಫಸ್ಟ್ ಇಯರ್ಗೆ, PUC ಫಸ್ಟ್ ಇಯರ್ಗೆ 2000 ರೂಪಾಯಿ, PUC ಸೆಕೆಂಡ್ ಇಯರ್ಗೆ 2000 ರೂಪಾಯಿ ಇನ್ಸೆಂಟಿವ್ಸ್. ಇದು ಸ್ಕಾಲರ್ಶಿಪ್ ಅಲ್ಲ. ನಮ್ಮ ಸ್ಟೇಟ್ದಿಂದ ಮಗು NTSEಯಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ದಲ್ಲಿ ಕ್ವಾಲಿಫೈ ಆಗಿ ನ್ಯಾಷನಲ್ ಲೆವೆಲ್ಗೆ ಅಪಿಯರ್ ಆಗಿದ್ದಾನೆ ಅನ್ನತಕ್ಕಂಥ ಒಂದು ಅಭಿನಂದನಾ ರೂಪದ ಒಂದು ಫಂಡಿಂಗ್. ಇದು ಫಸ್ಟ್ ಇಯರ್ಗೆ 2000, ಸೆಕೆಂಡ್ ಇಯರ್ಗೆ 2000, ಫಿನಿಷ್. ಇದು ಮುಗೀತು. ಸ್ಟೇಟ್ ಲೆವೆಲ್ಗೆ ಕ್ವಾಲಿಫೈ ಆದರೆ 4000 ರೂಪಾಯಿ ಸಿಗ್ತದೆ, ಮುಗೀತು. ನ್ಯಾಷನಲ್ ಲೆವೆಲ್ಗೆ ಕ್ವಾಲಿಫೈ ಆದರೆ ಇಲ್ಲಿಂದ ಸೆಕೆಂಡ್ ಫೇಸಲ್ಲಿ ಒಂದು GMAT ಬರೀತೀರಿ. ಈ 2000 ಒಳಗೆ ನೀವು ಒಬ್ಬರು ಇದ್ದೀರಿ ಅಂತ ಇಟ್ಕೊಳ್ಳಿ, ಒಂದು ಮಗು ನಿಮ್ಮ ಶಾಲೆದು ಇದೆ ಅಂತ ಇಟ್ಕೊಳ್ಳಿ,
ಒಂದು ಮಗು ಕ್ವಾಲಿಫೈ ಆಯಿತು, ಕ್ವಾಲಿಫೈ ಆಗಿ ನ್ಯಾಷನಲ್ ಲೆವೆಲ್ ಬರೀತಾನೆ, ಅಥವಾ ಒಂದು 10 ಮಕ್ಕಳು ನ್ಯಾಷನಲ್ ಲೆವೆಲ್ ಬರೀತಾರೆ ಅಂತ ಇಟ್ಕೊಳ್ಳಿ. ನ್ಯಾಷನಲ್ ಲೆವೆಲ್ ಬರೆದ ಮೇಲೆ ನ್ಯಾಷನಲ್ ಲೆವೆಲ್ದಾಗೂ ಕ್ವಾಲಿಫೈ ಆದರು, ಸೆಕೆಂಡ್ ಲೆವೆಲ್ಗೂ ಸಹಿತ ಕ್ವಾಲಿಫೈ ಆದರು, ಆವಾಗ ಸ್ಕಾಲರ್ಶಿಪ್ ಏನು ಬರ್ತದೆ ಪರ್ ಮಂತ್ 1250 ರುಪೀಸ್, ಪರ್ ಮಂತ್ 1250 ರುಪೀಸ್ ಅಪ್ ಟು ಪಿ ಯು ಸಿ ಫಸ್ಟ್ ಇಯರ್, ಪಿ ಯು ಸಿ ಸೆಕೆಂಡ್ ಇಯರ್, ದ್ವಿತೀಯ ಪಿ ಯು ಸಿ ಮತ್ತು ಪ್ರಥಮ ಪಿ ಯು ಸಿ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ಮುಗಿಯುವವರೆಗೆ ಪ್ರತಿ ತಿಂಗಳು 1250 ರುಪಾಯಿ ಸ್ಕಾಲರ್ಶಿಪ್ ಎವ್ರಿ ಮಂತ್ ಸಿಗ್ತದೆ. ಆಫ್ಟರ್ ದ್ಯಾಟ್ ಇದು ಮುಗಿದ ಮೇಲೆ 2000 ರುಪೀಸ್ ಪರ್ ಮಂತ್ ಡಿಗ್ರಿ ಮುಗಿಸ್ಲಿಕ್ಕೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಗ್ರ್ಯಾಜುಯೇಟ್ ಮುಗಿಸ್ಲಿಕ್ಕೆ ಪ್ರತಿ ತಿಂಗಳು 2000 ರುಪಾಯಿ ಸಿಗ್ತದೆ. ಇನ್ನು ಪಿ ಎಚ್ ಡಿ ಎಮ್ ಪಿಲ್ ಮಾಡ್ತೀನಿ ಅಂತಂದರೆ ಉನ್ನತ ವ್ಯಾಸಂಗ ಪಿ ಎಚ್ ಡಿ ಎಮ್ ಪಿಲ್ ಮಾಡಿದರೆ ಆ್ಯಸ್ ಪರ್ ದ ಯು ಜಿ ಸಿ ನಾರ್ಮ್ಸ್ ನಿಮಗೆ ಪ್ರತಿ ತಿಂಗಳ ಎಷ್ಟು ಸಿಗ್ಬೋದು ಅಂತಂದರೆ ಅರೌಂಡ್ 20,000 to 30,000 ಸಿಗ್ತದೆ ಆ್ಯಸ್ ಪರ್ ಬೆಸ್ಟ್ ಆಫ್ ಮೈ ನಾಲೆಜ್ ಪರ್ ಮಂತ್. ನೀವು ಪಿ ಎಚ್ ಡಿ ಎಮ್ ಪಿಲ್ಲು ಅಥವಾ ರಿಸರ್ಚ್ ಮಾಡಲಿಕ್ಕೆ ಹೋದರೆ ಇಷ್ಟು ಸಿಗ್ತದೆ. ಜೊತೆಗೆ ನೀವು ಯಾವ ಕೋರ್ಸ್ ಮಾಡ್ತಿದ್ದೀರೋ ಆ ಕೋರ್ಸಿನ ಎಲ್ಲ ಟೆಕ್ಸ್ಟ್ ಬುಕ್ಗಳು ಮತ್ತು ರೆಫರೆನ್ಸ್ ಮಟೀರಿಯಲ್ಗಳನ್ನು ಸಹಿತ ಖರೀದಿಸಿ ನೀವು ಎನ್ ಟಿ ಎಸ್ ಸಿದಿಂದ ಕ್ಲೇಮ್ ಮಾಡ್ಕೋಬೋದು, ದುಡ್ಡನ್ನು ಕ್ಲೇಮ್ ಮಾಡ್ಕೋಬೋದು. ಆ ಕೋರ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಅನುದಾನವನ್ನು ನೀವು ನಿಮ್ಮ ಪಠ್ಯಪುಸ್ತಕಗಳನ್ನು ಖರೀದಿಸಲಿಕ್ಕೆ ಬಳಸ್ಕೋಬೋದು. ಈವನ್ ಪಿ ಯು ಸಿಗೆ ಇರ್ಬೋದು, ಡಿಗ್ರಿಗೆ ಇರ್ಬೋದು, ಎಮ್ ಪಿಲ್ ಪಿ ಎಚ್ ಡಿಗೆ ಇರ್ಬೋದು, ಪುಸ್ತಕದ ಹಣವನ್ನು ಸಹಿತ ನೀವು ಎನ್ ಟಿ ಎಸ್ ಸಿ ಸ್ಕಾಲರ್ಶಿಪ್ದಲ್ಲಿ ಕ್ಲೇಮ್ ಮಾಡ್ಕೋಬೋದು. ಎಕ್ಸೆಪ್ಟ್ ದಿಸ್ ಅಮೌಂಟ್, ಈ ಅಮೌಂಟನ್ನು ಹೊರತುಪಡಿಸಿ ಆ ಕೋರ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಪುಸ್ತಕಗಳನ್ನು ಖರೀದಿಸಲು ಸಹಿತ ನೀವು ಎನ್ ಟಿ ಎಸ್ ಸಿದಿಂದ ದುಡ್ಡನ್ನು ತಗೋಬೋದು, ಹಣವನ್ನು ತಗೋಬೋದು. ಸರಿ, ಔಟ್ ಆಫ್ 2000 ಸ್ಟೂಡೆಂಟ್ಸ್ 2000 ವಿದ್ಯಾರ್ಥಿಗಳಲ್ಲಿ ಫೈನಲ್ ಸೆಕೆಂಡ್ ಲೆವೆಲ್ಗೆ ಕ್ವಾಲಿಫೈ ಆಗೋರು ಕರ್ನಾಟಕದ ಕೋಟಾ ಎಷ್ಟಿದೆ ಅಂತಂದರೆ ಸೆಕೆಂಡ್ ಲೆವೆಲ್ಗೆ ಕರ್ನಾಟಕದ ಕೋಟಾ, ಕರ್ನಾಟಕದ ರಾಜ್ಯಪಾಲ, ಇದು ನ್ಯಾಷನಲ್ ಲೆವೆಲ್ ಇರುವುದರಿಂದ ಎಲ್ಲ ರಾಜ್ಯಗಳಿಗೆ ಇಂತಿಷ್ಟು ಸೀಟ್ ಅಂತಿದೆ. 371 ವಿದ್ಯಾರ್ಥಿಗಳನ್ನು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡ್ತಾರೆ. 371 ಸ್ಟೂಡೆಂಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಆಟ್ ದ ಫೈನಲ್ ಫೇಸ್. ಕೊನೆಯ ಹಂತದಲ್ಲಿ ರಾಷ್ಟ್ರಮಟ್ಟದಲ್ಲಿ 371 ಜನ ಕರ್ನಾಟಕದಿಂದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಇದೆ. ಈ 371ರಲ್ಲಿ ಯಾರಾದರೂ ನಿಮ್ಮ ಸ್ಕೂಲಿಂದ ಅಥವಾ ಒಂದು ಮಗು ಆಯ್ಕೆ ಆದರೆ ಅವನಿಗೆ ಈ ಎಲ್ಲ ಫೆಸಿಲಿಟಿಗಳು, ಎವ್ರಿ ಮಂತ್ 1250 ಅಪ್ ಟು ಕಂಪ್ಲೀಷನ್ ಆಫ್ ಪಿ ಯು ಸಿ, ಎವ್ರಿ ಮಂತ್ 2000 ಅಪ್ ಟು ಕಂಪ್ಲೀಷನ್ ಆಫ್ ಡಿಗ್ರೀಸ್. ಇಫ್ ಈ ವಿಶ್ ಟು ಡೂ ಪಿ ಎಚ್ ಡಿ ಆರ್ ಎಮ್ ಪಿಲ್ ಹಿ ವಿಲ್ ಗೆಟ್ 20 to 30,000 ಆರ್ ಆ್ಯಸ್ ಪರ್ ಯು ಜಿ ಸಿ ನಾರ್ಮ್. ಯು ಜಿ ಸಿ ನಾರ್ಮ್ಸ್ ಇದಂತೆ, ಯು ಜಿ ಸಿಯಲ್ಲಿ ಏನು ಬರೀತಾರೆ ಸಾಮಾನ್ಯವಾಗಿ ಎಸ್ ಆರ್ ಎಫ್ ಜೆ ಆರ್ ಎಫ್ ಬರೀತಾರೆ, ಜೂನಿಯರ್ ರಿಸರ್ಚ್ ಫೆಲೋ ಅಂತೇಳಿ. ಅವರಿಗೆ ಏನು ಸ್ಕಾಲರ್ಶಿಪ್ ಸಿಗ್ತದೆಯೋ ಅದೇ ಸೇಮ್ ಸ್ಕಾಲರ್ಶಿಪ್ಪು ಎನ್ ಟಿ ಎಸ್ ಸಿ ಕ್ಯಾಂಡಿಡೇಟಿಗೆ ಸಿಗ್ತದೆ. ಇದಿಷ್ಟು ಕೊನೆ ಹಂತದವರೆಗೆ ಸಿಗ್ತದೆ. ಯಾರಾದರೂ ನಿಮ್ಮ ಪರಿಚಯಸ್ಥರು ಯಾರಾದರೂ ಅಬ್ರಾಡ್ದಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದರೆ, ನ್ಯೂಯಾರ್ಕಲ್ಲಿಯೋ ಆಸ್ಟ್ರೇಲಿಯಾದಲ್ಲಿಯೋ ಎಲ್ಲಿಯಾದರೂ ಅಭ್ಯಾಸ ಮಾಡ್ತಾ ಇದ್ದರೆ ಅವರೂ ಕೂಡ ಭಾರತ ದೇಶದ ಎನ್ ಟಿ ಎಸ್ ಸಿ ಕಟ್ಬೋದು, ಭಾರತ ದೇಶದ ಪ್ರಜೆ ಆಗಿರಬೇಕು. ಅವರಿಗೆ ಫಸ್ಟ್ ಲೆವೆಲ್ ಕನ್ಸಿಷನ್ ಇದೆ, ರಾಜ್ಯ ಮಟ್ಟದ ಪರೀಕ್ಷೆ ಅವರಿಗೆ ವಿನಾಯಿತಿ ಇದೆ. ಒಮ್ಮೆಲೆ ರಾಷ್ಟ್ರಮಟ್ಟದ ಪರೀಕ್ಷೆಯನ್ನು ಅವರು ಬರಿಬೋದು, ಅದು ಜನವರಿಯಲ್ಲಿ ವೆಬ್ಸೈಟಿಗೆ ಬರ್ತದೆ. ಆವಾಗ ಅವರು ಅಲ್ಲಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಆನ್ಲೈನ್ ಮೋಡಲ್ಲಿ ಸಬ್ಮಿಷನ್ ಮಾಡಿ ಒಮ್ಮೆಲೆ ಅವರು ರಾಷ್ಟ್ರಮಟ್ಟದ ಹಂತಕ್ಕೆ ಆಯ್ಕೆ ಆಗ್ಬೋದು. ಆಯ್ಕೆಯಾಗಿ ಅವರಿಗೂ ಸಹಿತ ಸೇಮ್ ಸ್ಕಾಲರ್ಶಿಪ್ ಸಿಗ್ತದೆ, ಹಿಂದೆ ಯಾವ ಕಂಟ್ರಿ ಒಳಗಿರ್ತಾರೋ ಆ ಕರೆನ್ಸಿಗೆ ಕನ್ವರ್ಟ್ ಆಗಿ. ಭಾರತದ 1250 ರುಪಾಯಿಗಳು ಅಮೇರಿಕನ್ ಡಾಲರ್ಗೆ ಎಷ್ಟು ಆಗ್ತದೆಯೋ ಅಷ್ಟು ಪ್ರತಿ ತಿಂಗಳು ಸ್ಕಾಲರ್ಶಿಪ್ಪನ್ನು ಅವನು ಫಾರಿನ್ದಲ್ಲಿ ಎಜುಕೇಷನ್ ಮುಗಿಸೋವರಿಗೆ ಅವನಿಗೆ ಕೊಡ್ತಾರೆ. ಒಂದು ಕಂಡೀಷನ್ ಏನು ಅಂತಂದರೆ ನಿಗದಿತ ಪರ್ಸೆಂಟೇಜನ್ನು ತೊಗೊಳ್ತಾ ಹೋಗಬೇಕು, ಸಾಮಾನ್ಯವಾಗಿ ಎಲ್ಲೂ ಬ್ರೇಕ್ ಆಗಬಾರ್ದು ಎಜುಕೇಷನ್ನು. ಈಗಲೇ 9th ಸ್ಟ್ಯಾಂಡರ್ಡ್ದೊಳಗೆ ಅವರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ 55% ಇರಬೇಕು 9th ಅಂದ್ರೇ ಎನ್ ಟಿ ಎಸ್ ಸಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ, ಇಲ್ಲಾಂದರೆ 54 ಆಗಿದ್ದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಅವಕಾಶ ಇಲ್ಲ, ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಜನರಲ್ ಮೆರಿಟ್ ಕ್ಯಾಂಡಿಡೇಟಿಗೆ. ಆಮೇಲೆ ಎಸ್ ಸಿ ಎಸ್ ಸಿ ಕ್ಯಾಂಡಿಡೇಟಿಗೆ ಬಂದರೆ 45 ಮಾರ್ಕ್ಸ್ 9th ಸ್ಟ್ಯಾಂಡರ್ಡ್ನಲ್ಲಿ ಇರಲೇಬೇಕು.
ಇದೇ ರೀತಿ ಕಂಡೀಷನ್ ಹಾಕೋತಾ ಹೋಗ್ತಾರೆ ಅವರು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿಗೆ ಆಮೇಲೆ ಮಾಸ್ಟರ್ ಡಿಗ್ರಿಗೆ ದೆನ್ ಪಿ ಎಚ್ ಡಿ ಆ್ಯಂಡ್ ರಿಸರ್ಚ್ ವರ್ಕಿಗೆ ಈ ರೀತಿ ಒಂದು ನೀವು ಎಮ್ ಎ ಮಾಡಿದ್ರೂ ಸ್ಕಾಲರ್ಶಿಪ್ ಸಿಗ್ತದೆ ಎಂ ಕಾಮ್ ಮಾಡಿದ್ರು ಸಿಗ್ತದೆ ಎಮ್ ಎಸ್ ಸಿ ಮಾಡಿದರೂ ಸಿಗ್ತದೆ ಇದೆಲ್ಲ ಓನ್ಲಿ ಸೈನ್ಸೇ ಮಾಡಬೇಕು ಅಂತೇಳಿ ಏನಿಲ್ಲ ಯಾವುದೇ ಕೋರ್ಸ್ ಮಾಡಿದರೂ ಸಹಿತ ನಿಮಗೆ ಸಿಗ್ತದೆ ಓಕೆ ದೆನ್ ಸಿಲೆಬಸ್ ಕಡೆಗೆ ಒಂದಷ್ಟು ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ಮತ್ತೆ ಏನಾದರೂ ಪ್ರಮುಖವಾದಂಥ ಮಾಹಿತಿ ಇದೆ ನೋಡ್ತೀನಿ ಎಸ್ ಓಕೆ ಜನರಲ್ ಮೆರಿಟ್ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಸಿಲೆಬಸ್ ನೋಡೋಣ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಜಿಮ್ಯಾಟದ ಸಿಲೆಬಸ್ ಏನಿರ್ತದೆ ಆಲ್ಮೋಸ್ಟ್ ಮಕ್ಕಳಿಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಎಮ್ ಡಿ ಆರ್ ಎಸ್ಗೆ ಬರಬೇಕಾದ್ರೇ ಎಕ್ಸಾಮ್ ಬರೆದು ಬಂದಿರ್ತಾರೆ ಅವರು ಒಂದಷ್ಟು ಸಿಲೆಬಸ್ ಇದೆ ನೋಡ್ಕೊಳ್ಳಿ ಏನು ಸಿಲೆಬಸ್ಸು ಒಂದು 36 ಟಾಪಿಕ್ ಇವೆ ಜಿಮ್ಯಾಟಲ್ಲಿ ಜಿಮ್ಯಾಟ್ ಸಿಲೆಬಸ್ನ ಹೇಳ್ತಾ ಇರೋದು ಜಿಮ್ಯಾಟ್ ನಂಬರ್ ಸಿರೀಸ್ ಇದೆ ನಂಬರ್ ಸಿರೀಸ್ ನಂಬರ್ ಸಿರೀಸ್ ದೆನ್ ಆಡ್ ಒನ್ ಇನ್ ದ ನಂಬರ್ ಸಿರೀಸ್ ಆಡ್ ಒನ್ ಇನ್ ದಿ ನಂಬರ್ ಸಿರೀಸ್ ನಂಬರ್ ಸಿರೀಸ್ ದೆನ್ ಆಡ್ ಒನ್ ನಂಬರ್ ಆಡ್ ಒನ್ ನಂಬರ್ ಬೇರೆ ಆಡ್ ಒನ್ ನಂಬರ್ ನೆಕ್ಸ್ಟ್ ಅನಾಲಜಿ ನಂಬರ್ ಸಾಮ್ಯತೆ ಸಂಖ್ಯೆಗಳು ಕರಿತೀವಿ ನಾವು ಅನಾಲಜಿ ನಂಬರ್ ಅನಾಲಜಿ ನಂಬರ್ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ನಂಬರ್ಸ್ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ನಂಬರ್ಸ್ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಮ್ಯಾಟ್ರಿಕ್ಸ್ ನಂಬರ್ ಮ್ಯಾಟ್ರಿಕ್ಸ್ ನಂಬರ್ ನೆಕ್ಸ್ಟ್ ನಂಬರ್ ಸೀಕ್ವೆನ್ಸ್ ನಂಬರ್ ಸೀಕ್ವೆನ್ಸ್ ನಂಬರ್ ಸೀಕ್ವೆನ್ಸ್ ನೆಕ್ಸ್ಟ್ ನಂಬರ್ ವಿತ್ ಡಯಾಗ್ರಾಮ್ ನಂಬರ್ ವಿತ್ ಡಯಾಗ್ರಾಮ್ಸ್ ನಂಬರ್ ವಿತ್ ಡಯಾಗ್ರಾಮ್ಸ್ ದೆನ್ ನಂಬರ್ ಪಿರಾಮಿಡ್ ನಂಬರ್ ಪ್ಯಾಟರ್ನ್ ನಂಬರ್ ಪಿರಾಮಿಡ್ ನಂಬರ್ ಪಿರಾಮಿಡ್ ದೆನ್ ನಂಬರ್ ಪ್ಯಾಟರ್ನ್ ನಂಬರ್ ಪ್ಯಾಟರ್ನ್ ನೆಕ್ಸ್ಟ್ ನಂಬರ್ ಪ್ಯಾಟರ್ನ್ ನೆಕ್ಸ್ಟ್ ಲೆಟರ್ ಸಿರೀಸ್ ಲೆಟರ್ ಸಿರೀಸ್ ಲೆಟರ್ ಸಿರೀಸ್ ರಿಲೇಷನ್ ಬಿಟ್ವೀನ್ ಲೆಟರ್ ವಿತ್ ನಂಬರ್ ರಿಲೇಷನ್ ಬಿಟ್ವೀನ್ ರಿಲೇಷನ್ ಬಿಟ್ವೀನ್ ಬಿಟ್ವೀನ್ ರಿಲೇಷನ್ ಬಿಟ್ವೀನ್ ಲೆಟರ್ ವಿತ್ ನಂಬರ್ ಲೆಟರ್ ವಿತ್ ನಂಬರ್ ವಿತ್ ನಂಬರ್ ನೆಕ್ಸ್ಟ್ ಅಕಾರ್ಡಿಂಗ್ ಟು ರೂಲ್ ಅದು ದಟ್ ಟು ಅಕಾರ್ಡಿಂಗ್ ಟು ರೂಲ್
according to rule. Next, letter odd one. Letter odd one. Letter odd one. Next, analogy letter with number. Analogy letter with number. With number. Letter coding. Letter coding. Letter coding. And letter coding and decoding. Letter coding and decoding. Letter coding and decoding. Letter pyramid. Number pyramid ಒಂದಿದೆ, letter pyramid ಒಂದು. Letter pyramid. Letter pyramid. Then letter matrix. Letter matrix. Letter matrix. Next. Statement problems. Blood relations. Statement problems. Problems. Blood relations. Blood relations. Next, statement and decisions. Venn diagrams. Statements. And decisions. Venn diagrams. Venn diagrams. Number of diagrams in given diagram. Number of diagrams. Diagrams in given diagram. In given diagram. In given diagram. Next, intersecting figures. Intersecting figures. Figures. 25th. Questions based on. Questions based on. Figures. Questions based on. Figures. Next. 26. Figure series. Figures analogy. Figure series.
series, figures analogy, analogy. Next, hidden diagram in a given diagram, hidden part. Hidden diagram. Hidden diagram in a given diagram. Diagram. Hidden part. Next. Number in opposite places. Number in opposite faces. Next. Unfolded to folded. ಬೇಜಾರು ಮಾಡ್ಕೋಬೇಡಿ, ಆಗ್ತಾ ಬಂತು. ಯಾಕಂದರೆ ಇದೇ ಸಿಲೆಬಸ್ ಮೇಲೆ 100 ಪ್ರಶ್ನೆಗಳು ಬರ್ತವೆ. 100 ಕ್ವೆಶನ್ಸ್ ಫ್ರಾಮ್ ದಿಸ್ ಸಿಲೆಬಸ್. ಸೊ ಹಾಗಾಗಿ ಸಿಲೆಬಸ್ ಸ್ವಲ್ಪ ಇರಲಿಕ್ಕುಂಟು. ಇದೇ ಸಿಲೆಬಸ್ ಇದೆ ನವೋದಯ ಮತ್ತು ಮೊರಾರ್ಜಿ ಮಕ್ಕಳು ಏನು ಬಂದಿದಾರಲ್ಲ ನಿಮ್ಮಲ್ಲಿ, ಅವ್ರಿಗೆ ಇದೇ ಸಿಲೆಬಸ್ಸೇ ಬರ್ಕೊಂಡು ಬಂದಿದ್ದಾರೆ. ಅವರು ನವೋದಯಕ್ಕೆಲ್ಲ ಬರೆದಿರ್ತಾರೆ. ಸೊ ಅವ್ರಿಗೇನು ತೊಂದರೆ ಇಲ್ಲ, ನೀವು ಸಿಲೆಬಸ್ ಹೇಳಿಬಿಟ್ರೆ ಸಾಕು. Paper fold and punch, mirror image. Paper fold and punch. Mirror image. Water image. Water image. Similar figure in different position. Similar figure. In different position. Position. Yes. Last one. Figure fold. Last 36th one. Figure fold. ಫಿಗರ್ ಫೋಲ್ಡ್. ಎಸ್, ಇಷ್ಟು 36 ಅಂಶಗಳ ಬಗ್ಗೆ ಮಗು ನೀವು ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸ ಮಾಡಿದ್ದೀರಿ. ಎಲ್ಲಿ ನೀವು ಯಾವಾಗ ಮುರಾರ್ಜಿ ಪರೀಕ್ಷೆ ಬರೆಯುವಾಗ ಇನ್ನೊಂದು ಪರೀಕ್ಷೆ ಬರೆದಿದ್ರಿ, ನವೋದಯ ಪರೀಕ್ಷೆ ಬರೆದಿದ್ರಿ, ಅದು ಅದಕ್ಕೆ ಹೋಪ್ ಇಟ್ಕೊಂಡಿದ್ರಿ, ಅದು ಆಗಲ್ದಾರ್ಕಾಗಿ ಮುರಾರ್ಜಿಗೆ ಬಂದಿರಿ, ಹೌದಾ? ಅವಾಗೇನು ನೀವು ಇದನ್ನೆಲ್ಲ ಮಾಡೇ ಬಂದಿರಿ, ಇದೆಲ್ಲ ಮಾಡಿರ್ತೀರಿ. ಇನ್ನೊಂದು ಸಲ ಕಣ್ಣಾಡಿಸ್ಬಿಟ್ರೆ ನಿಮಗೆ 100 ಮಾರ್ಕ್ಸ್ಗಳು. ಸಾಮಾನ್ಯವಾಗಿ ಏನಾಗಿರ್ತದೆ ಅಂತಂದರೆ ಎಲ್ಲರೂ ಮೆಂಟಲ್ ಎಬಿಲಿಟಿಯಲ್ಲಿ ಸಮ ಮಾರ್ಕ್ಸ್ ಬಂದಿರ್ತವೆ. ನಾವು ಇಷ್ಟು ವರ್ಷ ಎನ್ ಟಿ ಎಸ್ ಸಿ ರಿಸಲ್ಟ್ ನೋಡ್ತಾ ಇದ್ದಾಗ ಮೆಂಟಲ್ ಎಬಿಲಿಟಿ ಈಕ್ವಲ್ ರಿಸಲ್ಟ್ ಇರ್ತದೆ ಎಲ್ಲರದು. 70 ಹಿಡಿದು 80 ರೇಂಜ್ ಅದು, ಫಿಕ್ಸ್ ಕಾಮನ್ ರೇಂಜ್ ಅದು. ಎಲ್ಲಿ ವೆರಿ ಆಗ್ತದೆ ಅಂತಂದರೆ ಎಲ್ಲಿ
ವೇರಿ ಆಗ್ತದೆ ಅಂತಂದರೆ ಸ್ಕೂಲ್ಯಾಸ್ಟಿಕ್ ಅಪ್ಟಿಟ್ಯೂಡ್ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರು ಗ್ಯಾರಂಟಿ ಸೆಲೆಕ್ಷನ್ ಆಗಿರ್ತಾರೆ. ಮೆಂಟಲ್ ಎಬಿಲಿಟಿ ಒಳಗೆ ಎಲ್ಲರೂ ಇಕ್ವಲ್ ಇರ್ತಾರೆ, 70-80 ಮಾರ್ಕ್ಸ್ ಇಕ್ವಲ್ ಇರ್ತಾರೆ. ಸ್ಕೂಲ್ಯಾಸ್ಟಿಕ್ದಾಗ ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರು ಸೆಲೆಕ್ಷನ್ ಆಗಿರ್ತಾರೆ. ಇನ್ನೊಂದು ಅಂಶ ಗಮನಿಸಬೇಕಾದದ್ದು ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಅಂತಂದರೆ ಎರಡು ಅಂಶಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕನಿಷ್ಠ 40% ಆಗಲೇಬೇಕು ಪ್ರತಿ ಪತ್ರಿಕೆ ಒಳಗೆ, ಎವ್ರಿ ಪೇಪರ್, ಎವ್ರಿ ಪೇಪರ್ಗೆ ಪ್ರತಿ ಪತ್ರಿಕೆಗೆ 40% ಅಂದರೆ ಜಿಮ್ಯಾಟಲ್ಲಿನೂ 40 ಮಾರ್ಕ್ಸ್ ತೆಗಿಲೇಬೇಕು 100ಕ್ಕೆ, ಸ್ಯಾಟಲ್ಲಿನೂ ಕೂಡ 40 ಮಾರ್ಕ್ಸ್ ತೆಗಿಲೇಬೇಕು 100ಕ್ಕೆ. ಯಾರು? ಜಿ ಎಂ ಕ್ಯಾಂಡಿಡೇಟ್, ಜನರಲ್ ಮೆರಿಟ್ ಅಭ್ಯರ್ಥಿಗಳು, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಒ ಬಿ ಸಿ ಕ್ಯಾಂಡಿಡೇಟ್ಸ್, ಜಿ ಎಂ ಆ್ಯಂಡ್ ಒ ಬಿ ಸಿ, ಜಿ ಎಂ ಆ್ಯಂಡ್ ಒ ಬಿ ಸಿ ಅವರು ಪ್ರತಿ ಪೇಪರ್ಗೆ 40 ತೆಗಿಲೇಬೇಕು. ಸಪೋಸ್ ನಿಮ್ಮದು ಜಿಮ್ಯಾಟ್ 39 ಆಯಿತು, ಸ್ಯಾಟ್ 100ಕ್ಕೆ 99 ಆಯಿತು ಅಥವಾ 100ಕ್ಕೆ 100 ಆಯಿತು ಅಂದ್ರೂ ನೀವು ಕ್ವಾಲಿಫೈ ಆಗಲ್ಲ. ಫಸ್ಟ್ ರ್ಯಾಂಕ್ ನಿಮ್ಮದೇ ಇದ್ರೂ, ಹೈಯೆಸ್ಟ್ ಮಾರ್ಕ್ಸ್ ನಿಮ್ಮನ್ನ ಇದ್ರೂ ಕ್ವಾಲಿಫೈ ಆಗೋದಿಲ್ಲ. ಏನು ಕಂಡೀಷನ್ ಏನಿದೆ, ಸ್ಯಾಟಲ್ಲಿಯೂ 40 ತೆಗಿಲೇಬೇಕು ಕನಿಷ್ಠ, ಜಿಮ್ಯಾಟಲ್ಲಿಯೂ 40 ಮಾರ್ಕ್ಸ್ ತೆಗಿಲೇಬೇಕು ಕನಿಷ್ಠ. ಮುಂದೆ ನಿಮ್ಮ ರ್ಯಾಂಕ್ ಬರ್ಬೇಕಾದ್ರೆ ಹೆಚ್ಚು ಆ್ಯಡ್ ಮಾಡ್ಕೋತೀರೋ ಮಾಡ್ಕೋರಿ, ನೋ ಪ್ರಾಬ್ಲಮ್. ಯಾರಿಗಿದು? ಜನರಲ್ ಮೆರಿಟ್ ಆ್ಯಂಡ್ ಒ ಬಿ ಸಿ ಅವರಿಗೆ. ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ 32 ಮಾರ್ಕ್ಸ್ ಬರಲೇಬೇಕು ಪ್ರತಿ ಪತ್ರಿಕೆಯಲ್ಲಿ. ಸ್ಯಾಟಲ್ಲಿಯೂ 32 ಮಾರ್ಕ್ಸ್ ಬರಲೇಬೇಕು, ಆಮೇಲೆ ಜಿಮ್ಯಾಟಲ್ಲಿಯೂ 32 ಬರಲೇಬೇಕು. ಇದು ಯಾವುದಾದ್ರೂ ಒಂದು 31 ಆಗಿ ಇನ್ನೊಂದು 100 ಆದರೂ ಏನು ಸಂಬಂಧಿಲ್ಲ, ನೀವು ಕ್ವಾಲಿಫೈಯೇ ಆಗಲ್ಲ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರೋದು 40% ಆಫ್ ಮಾರ್ಕ್ಸ್ ಇನ್ ಎವ್ರಿ ಪೇಪರ್ ಫಾರ್ ಜಿ ಎಂ ಆ್ಯಂಡ್ ಒ ಬಿ ಸಿ ಕ್ಯಾಂಡಿಡೇಟ್. ಸಾಮಾನ್ಯ ಅಭ್ಯರ್ಥಿ ಮತ್ತು ಇತರೆ ಹಿಂದುಳಿದ ವರ್ಗದ ಅವರಿಗೆ 40 ಅಂಕಗಳು ಬರಲೇಬೇಕು ಪ್ರತಿ ಪತ್ರಿಕೆಯಲ್ಲಿ, ಜಿಮ್ಯಾಟಲ್ಲಿ ಆಯಿತು ಸ್ಯಾಟಲ್ಲಿ ಆಯಿತು. ಎಸ್ ಸಿ ಎಸ್ ಟಿ ಇದ್ದರೆ 32 ಅಂಕಗಳು ಬರಲೇಬೇಕು ಪಾಸಿಂಗ್, ಇದು ಪಾಸ್ ಆಗಲಿಕ್ಕೆ, ಇದು ಕ್ವಾಲಿಫೈ ಆಗಲಿಕ್ಕೆ. ಮತ್ತು ಇಷ್ಟು ಬಂದ್ರೆ ನಾ ಸೆಲೆಕ್ಷನ್ ಆಗ್ತೈತೆ ತಿಳ್ಕೊಳ್ಳೋದಲ್ಲ, ಅದಕ್ಕಿಂತ ರ್ಯಾಂಕ್ದೊಳಗೆ ಬರ್ಬೇಕಲ್ಲ, ಮತ್ತು ರ್ಯಾಂಕಿಂಗ್ದೊಳಗೆ ಬರ್ಬೇಕು. 2000 ಒಳಗಡೆ ರ್ಯಾಂಕ್ ಬರ್ಬೇಕಲ್ಲ, ಜಿ ಎಮ್ ಇದ್ದರೆ, ಎಸ್ ಸಿ ಎಸ್ ಟಿ ಜಿ ಎಮ್ ಇದ್ದರೆ 2000 ಒಳಗಡೆ ರ್ಯಾಂಕಿಂಗ್ ಬರ್ಬೇಕು, ಅಂದಾಗ ಕ್ವಾಲಿಫೈ ಆಗ್ತೀರಿ. ಹಾಗೆ ಇದು ಕೂಡ ಸೆಕೆಂಡ್ ಪೇಜು ಕೂಡ ಅದೇ ರೀತಿ ಇರ್ತದೆ. ಏನು ಅಲ್ಲೂ ಕೂಡ 40% ಮಾರ್ಕ್ಸ್ ಇನ್ ಎವ್ರಿ ಪೇಪರ್ ಫಾರ್ ಜಿ ಎಮ್ ಆ್ಯಂಡ್ ಒ ಬಿ ಸಿ, 32% ಆಫ್ ಮಾರ್ಕ್ಸ್ ಇನ್ ಎವ್ರಿ ಪೇಪರ್ ಫಾರ್ ಎಸ್ ಸಿ ಎಸ್ ಟಿ, ಎಸ್ ಸಿ ಎಸ್ ಟಿ ಅವರು. ಇನ್ನೊಂದು ಅಂಶ ಏನು ಹೇಳಬೇಕು ಅಂತಂದರೆ, ಫಿಸಿಕಲಿ ಚಾಲೆಂಜಸ್ ಅವರಿಗೆ 30 ನಿಮಿಷ ಎಕ್ಸ್ಟ್ರಾ ಇರ್ತದೆ, 2.5 ತಾಸು ಅವರಿಗೆ. ಫಿಸಿಕಲಿ ಚಾಲೆಂಜ್ಡ್ ಮಗು ಪರೀಕ್ಷೆ ಬರಿತಾ ಇದ್ದರೆ ಸ್ಯಾಟ್ಗೆ 0.5 ತಾಸು ಎಕ್ಸ್ಟ್ರಾ ಕೊಡ್ತಾರೆ, ಜಿಮ್ಯಾಟ್ಗೆ 0.5 ತಾಸು ಎಕ್ಸ್ಟ್ರಾ ಕೊಡ್ತಾರೆ. ಪ್ರತಿಯೊಬ್ಬರಿಗೂ 2.5 ತಾಸು ಪರೀಕ್ಷೆ ಇರ್ತದೆ, 2.5 ಗಂಟೆ ಇರ್ತದೆ, 2 ಅವರ್ಸ್ ಇರ್ತದೆ ಪ್ರತಿಯೊಂದು ಪೇಪರು ಫಾರ್ ದ ಜನರಲ್ ಕ್ಯಾಂಡಿಡೇಟ್ಸ್. ಇಫ್ ಹೀ ಈಸ್ ಫಿಸಿಕಲಿ ಚಾಲೆಂಜ್ಡ್, ಹ್ಯಾಂಡಿಕ್ಯಾಪ್ ಇದ್ದ, ಅಂಗವಿಕಲ ಇದ್ದ, ಅವನಿಗೆ 30 ನಿಮಿಷಗಳು ಎಕ್ಸ್ಟ್ರಾ ಸಮಯವನ್ನು ಕೊಡಲಾಗ್ತದೆ. ಇಷ್ಟು ಇವತ್ತಿನ ಸೆಷನ್ನು. ಮುಂದಿನ ಸೆಷನನ್ನು 1 ಅವರ್ವರೆಗೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಸ್ಟಾರ್ಟಿಂಗನ್ನು ನಾವು ಒಂದು 45 ಮಿನಿಟ್ ಸೆಷನ್ ತೊಗೊಂಡಿದ್ದೀನಿ, ಮುಂದಿನ ಸೆಷನ್ನಲ್ಲಿ 1 ಗಂಟೆ ಸೆಷನ್ ಇರುತ್ತೆ. ಅಲ್ಲಿ ಸ್ಯಾಟ್ ಸೆಲೆಬಸ್ ಕೊಡ್ತೇನೆ. ಸ್ಯಾಟ್ ಸೆಲೆಬಸ್ಸು ಸ್ಟೇಟದ್ದು ಗೊತ್ತಿದೆ ನಿಮಗೆ, ಐ ಸಿ ಎಸ್ ಸಿ ಸೆಲೆಬಸ್ ಅಷ್ಟು ಕೊಡ್ತೇನೆ. ಕೊಟ್ಟು ನೇರವಾಗಿ ನಾನು ಪ್ರತಿ ಸೆಷನ್ನು ಸೈನ್ಸ್ ತೊಗೋತೇನೆ, ಸೈನ್ಸ್ ನಂದು, ನಾನು ಸೈನ್ಸ್ ತೊಗೋತೇನೆ. ಇನ್ನೊಬ್ಬರು ಸೋಷಿಯಲ್ ಮಾಡ್ತಾರೆ, ಮತ್ತೊಬ್ಬರು ಜಿಮ್ಯಾಟ್ ಮಾಡ್ತಾರೆ, ಜನರಲ್ ಮೆಂಟಲಿಟಿ ಟೆಸ್ಟು. ಅವ್ರೂ ಸಾಧಾರಣ 1 ಅವರ್ ಸೆಷನ್ ಇರ್ತದೆ. ಓಕೆ, ಅವಕಾಶಕ್ಕಾಗಿ ಸಿರಟ್ಟಿಮಠ ಸಾಹೇಬರಿಗೆ, ಪ್ರೀತಿ ಮೇಡಮ್ ಅವರಿಗೆ ಮತ್ತು ಎಲ್ಲ ಎಮ್ ಡಿ ಆರ್ ಎಸ್ ಪ್ರಿನ್ಸಿಪಾಲರಿಗೆ, ಬೋಧಕ ಸಿಬ್ಬಂದಿಯವರಿಗೆ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿ ದೇವರುಗಳಿಗೆ ವಂದಿಸಿ ನನ್ನ ಸೆಷನನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಮತ್ತೆ ಮುಂದಿನ ಸೆಷನ್ದಲ್ಲಿ ಭೇಟಿಯಾಗೋಣ.